ನಮಸ್ಕಾರ, ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವೀಡಿಯೋಗೆ. ಪ್ರೀವಿಯಸ್ ವೀಡಿಯೋದಲ್ಲಿ ಓಂಕಾರೇಶ್ವರ ಟೆಂಪಲ್ ನೋಡಿರ್ತೀರಾ, ಅಲ್ಲಿಂದ ನಾವು ಆ್ಯಕ್ಚುಲಿ ರಾಜಾಸ್ ಡೂಮ್ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಗೂಗಲಲ್ಲಿ ಎಲ್ಲನೂ ಕ್ಲೋಸ್ ಕ್ಲೋಸ್ ಅಂತ ತೋರಿಸ್ತಿತ್ತು, ಬಟ್ ಮಡಿಕೇರಿ ಫೋರ್ಟ್ ಓಪನ್ ಇದೆ ಅಂತ ಇತ್ತು. ಸೊ ಹಾಗಾಗಿ ಮಡಿಕೇರಿ ಫೋರ್ಟ್ಗೆ ಬಂದಿದ್ದೀವಿ. ಈ ಮಡಿಕೇರಿ ಫೋರ್ಟ್ ಆಲ್ಮೋಸ್ಟ್ ಸಿಟಿ ಮಧ್ಯದಲ್ಲೇ ಇದೆ. ಇಲ್ಲಿ ನೋಡೋದಕ್ಕೆ ಒಂದು ಗೌರ್ಮೆಂಟ್ ಅವ್ರು ಮಾಡಿರೋಂಥ ಏನಂತಾರೆ ಅದು ಮ್ಯೂಸಿಯಂ ಇದೆ, ಗೌರ್ಮೆಂಟ್ ಅವ್ರು ಮಾಡಿರೋಂಥ ಮ್ಯೂಸಿಯಮ್. ಇದು ಹಳೆಯ ಚರ್ಚು, ಈ ಚರ್ಚ್ ಒಳಗಡೆನೆ ಮ್ಯೂಸಿಯಂ ಥರ ಇಟ್ಟಿದ್ದಾರೆ ಹಳೆಯ ಕಾಲದ ವಸ್ತುಗಳೆಲ್ಲನು. ಒಳಗಡೆ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಎಂಟ್ರಿ ಫೀ ಬಂದು 10 ರುಪೀಸ್ ಇದೆ. ಟ್ರೈ ಮಾಡ್ತೀನಿ ಆದಷ್ಟು ಫೋಟೋ ಅಥವಾ ವೀಡಿಯೋ ತೆಗಿಯೋದಕ್ಕೆ ಪರ್ಮಿಷನ್ ಕೇಳಿ. ಮ್ಯೂಸಿಯಂ ಒಳಗಡೆ ಆ್ಯಕ್ಚುಲಿ ವೀಡಿಯೋ ಫೋಟೋ ಮಾಡೋ ಹಾಕಿಲ್ಲ. ಸೊ ಹಾಗಾಗಿ ಕದ್ದು ಮುಚ್ಚಿ ನಿಮಗೋಸ್ಕರ ಒಂದೆರಡು ಕ್ಲಿಪ್ಸ್ನ ತೊಗೊಂಡಿದ್ದೀನಿ, ಹಾಗೆ ಫೋಟೋಸ್ ತೊಗೊಂಡಿದ್ದೀನಿ ನೋಡಿ. ಚರ್ಚ್ ಏನು ನೋಡಿದ್ರಿ, ಒಳಗಡೆ ಎಲ್ಲ ಮ್ಯೂಸಿಯಂ ಮಾಡಿದಾರಲ್ಲ, ಅದರ ಹೆಸರು ಸೆಂಟ್ ಮಾರ್ಕ್ಸ್ ಚರ್ಚ್ ಅಂತ. ಸೊ ಈ ಮಡಿಕೇರಿ ಫೋರ್ಟ್ ಕಟ್ಟಿದಾಗ್ಲಿಂದ ಯಾರ್ಯಾರು ರೂಲ್ ಮಾಡಿದ್ರು ಅವ್ರ ಟೈಮಿನ ವೆಪನರಿ ಮತ್ತು ಇನ್ನೂ ಎಷ್ಟೊಂದು ವಸ್ತುಗಳನ್ನ ಮ್ಯೂಸಿಯಮ್ಮಲ್ಲಿ ನೋಡೋದಕ್ಕೆ ಅಂತ ಇಟ್ಟಿದ್ದಾರೆ. ಚೆನ್ನಾಗಿದೆ ಒಂಥರ ಹಳೆಯ ವಸ್ತುಗಳನ್ನ ನೋಡೋದಕ್ಕೆ. ಇಲ್ಲಿ ಹೊರಗಡೆ ಆರಾಮಾಗಿ ವೀಡಿಯೋ ಮಾಡ್ಬೋದು. ಇದೆಲ್ಲ ದೇವಸ್ಥಾನದಲ್ಲಿ ನೋಡಿರ್ತೀರಾ, ಕೆತ್ತನೆಗಳು, ಶಿಲೆಗಳು ಮತ್ತು ಅಲ್ಲಿ ಭಿನ್ನ ಆಗಿರುವಂಥ ಕೆಲವು ವಸ್ತುಗಳನ್ನ ಇಲ್ಲಿ ತೊಗೊಂಡು ಬಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮ್ಯೂಸಿಯಮ್ಮಲ್ಲಿ. ತುಂಬಾ ಇದೆ ಈ ಚರ್ಚ್ ಪಕ್ಕ ಫುಲ್ಲು ಏನು ಜಾಗ ಇದೆ, ಇದಿಷ್ಟೂ ಫುಲ್ಲು ಇದೆ ಇಟ್ಟಿದ್ದಾರೆ. ಹಾಗೆ ಮ್ಯೂಸಿಯಂ ಒಳಗಡೆ ಜನರಲ್ ಕರಿಯಪ್ಪ ಅವರ ವಸ್ತುಗಳು ಕೂಡ ಇತ್ತು, ಅವರ ಪೇಂಟಿಂಗ್ ಇತ್ತು, ಅವರು ಯೂಸ್ ಮಾಡ್ತಿದ್ದಂಥ ವಸ್ತುಗಳು ಕೂಡ ಇಟ್ಟಿದ್ದರು ಮ್ಯೂಸಿಯಮಲ್ಲಿ. ನೋಡಿ ಇದ್ರ ಮೇಲೆಲ್ಲ ಏನೇನೋ ಕೆತ್ತಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಒಂದು 17th century ಇಂದ 18th century ಆ ಪೀರಿಯಡಲ್ಲಿ ಇದ್ದಂತಹ ಇದೆಲ್ಲನೂ ಇಲ್ಲೇನು ಇಟ್ಟಿದ್ದಾರೆ ಕೆತ್ತನೆಗಳು. ಕೋಟೆ ಗೋಡೆ ಅಷ್ಟೊಂದು ಏನು ಕಾಣಿಸ್ತದೆ ಇಲ್ಲ, ಕೋಟೆ ಗೋಡೆ ಇದೆ ಅನ್ನೋದು ಅಲ್ಲಲ್ಲೇ ಸುಮ್ಮನೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಅಷ್ಟೇ ಇದೆ ಕೋಟೆ ಗೋಡೆಗಳು. ಬಟ್ ಇನ್ನು ಮಿಕ್ಕಿದ್ದೆಲ್ಲ ಕೋಟೆ ಅಂತ ಆ್ಯಕ್ಚುಲಿ ಗುರುತೇ ಸಿಗೋದಿಲ್ಲ ಇಲ್ಲಿ ಒಳಗಡೆ ಬಂದರೆ. ಆ ಥರ ಇದೆ ಈ ಕೋಟೆ. ಎಷ್ಟೊಂದು ಇದೆ ಇಲ್ಲಿ ಈ ಥರದ್ದು ಎನ್ಗ್ರೇವ್ ಆಗಿರೋದು. ಅದೇನು ಹಸುನ ಜಿಂಕೆನ ಏನೋ ಕುದುರೆನ ಗೊತ್ತಾಗ್ತಾ ಇಲ್ಲ, ಏನೋ ಕೆತ್ತಿದ್ದಾರೆ. ಇದೇ ರೀತಿ ತುಂಬಾ ಕಲ್ಗಳಿದೆ ಈ ಥರ ಕೆತ್ತಿರುವಂಥದ್ದು. ಎಷ್ಟು ಎಲ್ಲಿಂದ ತಂದಿದ್ದಾರೆ, ಈ ಏನು ಡೇಟ್ಸ್ ಅಥವಾ ಡೀಟೇಲ್ಸ್ ಏನೂ ಹಾಕಿಲ್ಲ, ಹಾಗೆ ಸುಮ್ಮನೆ ಜಸ್ಟ್ ಹೊರಗಡೆ ಇಟ್ಟಿದ್ದಾರೆ ನೋಡೋಕ್ಕೋಸ್ಕರ. ಮಡಿಕೇರಿ ಫೋರ್ಟ್ನ ಆ್ಯಕ್ಚುಲಿ ಕಟ್ಟಿಸ್ದವರು ಮುದ್ದುರಾಜ ಅನ್ನೋಂಥವ್ರು 17th century. ಇವಾಗ ಇದೇನು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ಪ್ಯಾಲೇಸ್ ಆಗಿತ್ತು, ಬಟ್ ಇವಾಗ ಡೆಪ್ಯೂಟಿ ಕಮಿಷನರ್ ಆಫೀಸ್ ಆಗಿದೆ. ಹಳೀ ಕಾಲದ ಬಿಲ್ಡಿಂಗ್ ಹೇಗಿದೆ ಒಂಥರ, ಈ ಫಿಲಮ್ಸಲ್ಲೆಲ್ಲ ತೋರಿಸ್ತಾರಲ್ಲ ಏನೋ ಒಂಥರ ಬಂಗ್ಲೆ ಥರ ಆ ಥರ ಇದೆ. ಸೊ ಅವ್ರ ನಂತರ ಟಿಪ್ಪು ಸುಲ್ತಾನ್ ರಿನೋವೇಟ್ ಮಾಡಿದ್ರು, ಬ್ರಿಟಿಷ್ ಅವ್ರು ಬಂದರು, ಬ್ರಿಟಿಷ್ ಅವ್ರಿಗೆ ಹೇಗೆ ಬೇಕೋ ಅವರು ಹಾಗೆಲ್ಲ ರಿನೋವೇಷನ್ಸ್ ಮಾಡಿಕೊಂಡ್ರು. ಅವರೇ ಇಲ್ಲಿ ಫೋರ್ಟ್ ಒಳಗಡೆ ಒಂದು ಚರ್ಚ್ ಕಟ್ಟಿರೋದು ಬ್ರಿಟಿಷ್ ಅವರು. ಅದಾದಮೇಲೆ ದೇವಸ್ಥಾನದಲ್ಲಿ ಒಂದು ಬೋರ್ಡ್ ತೋರಿಸಿದ್ದ ಲಿಂಗರಾಜ ಅನ್ನೋಂಥವ್ರು, ಅವರು ಕೂಡ ಇಲ್ಲಿ ರಿನೋವೇಷನ್ಸ್ ಮಾಡಿದ್ದಾರೆ ಈ ಕೋಟೆ ಒಳಗೆ.
ಇಲ್ಲೇನೋ ಜಾಗ ಇದೆ, ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಇಲ್ಲಿ ಒಳಗಡೆ ಏನಿದೆ ಅಂತ. ಜಾಸ್ತಿ ನೋಡೋವಂಥದ್ದೇನೂ ಇಲ್ಲ ಮಡಿಕೇರಿ ಫೋರ್ಟ್ ಒಳಗಡೆ, ಅಲ್ಲಲ್ಲೇ ಸುಮ್ಮನೆ ಸ್ವಲ್ಪ ಸ್ವಲ್ಪ ರಿಮೈನಿಂಗ್ಸ್ ಇದೆ. ಯಾವುದೋ ದೇವಸ್ಥಾನ ಇದೆ ಕೋಟೆ ಒಳಗಡೆ, ಯೂಶ್ವಲಿ ದೇವಸ್ಥಾನ ಕಟ್ಕೊಂಡಿರ್ತಾರೆ ಕೋಟೆ ಕಟ್ಟಿಸ್ದವರು. ಸೊ ಯಾವ ದೇವಸ್ಥಾನ ಅಂತ ಆ ಕಡೆ ಹೋಗಿ ನೋಡೋಣ. ಗಣೇಶನ ದೇವಸ್ಥಾನ ಇದು, ಕೋಟೆ ಮಹಾಗಣಪತಿ ದೇವಸ್ಥಾನ. ಎಲ್ಲ ಕೋಟೆ ಒಳಗಡೆನೂ ಫಸ್ಟ್ ಆ್ಯಕ್ಚುಲಿ ಗಣೇಶನ ದೇವಸ್ಥಾನ ಇರುತ್ತೆ. ಬೆಂಗಳೂರು ಕೋಟೆ ಕೂಡ ನಾನು ನಿಮಗೆ ತೋರಿಸಿದ್ದೆ, ಅದರಲ್ಲಿ ಕೂಡ ಫಸ್ಟ್ ಕಟ್ಟಿಸಿದ್ದಂಥದ್ದು ಗಣೇಶನ ದೇವಸ್ಥಾನ. ಹೊರಗಡೆ ಹೋಗಿ ನೋಡೋಣ ಈ ದೇವಸ್ಥಾನ ಆಯಿತು, ಇನ್ನೇನು ರಿಮೈನಿಂಗ್ ಇದೆ ಅನ್ನೋದು. ಇದೆಲ್ಲ ಕೂಡ ಕೋಟೆಗೆ ಸೇರೋದೆ ಅನಿಸುತ್ತೆ ನೋಡೋದಕ್ಕೆಲ್ಲ. ಫುಲ್ಲು ಹಳೇ ಬಿಲ್ಡಿಂಗ್ಗಳಿದ್ದಂಗಿದೆ, ಕೋಟೆಗೆ ಜಾಯ್ನ್ ಆಗಿರೋ ಥರ ಇದೆ. ಅದೆಲ್ಲ ಎಂಟ್ರಿ ಡೋರ್ ಅಂತ ಅನಿಸುತ್ತೆ, ಅದು ಕೂಡ ಒನ್ ಆಫ್ ದ ಎಂಟ್ರೆನ್ಸ್ ಇರಬಹುದು ಕೋಟೆಗೆ. ಹೀಗೆ ನಡ್ಕೊಂಡು ಹೋಗೋದಕ್ಕೆ ಇಲ್ಲಿ ಚೆನ್ನಾಗಿದೆ ಜಾಗ. ಓ, ಇಲ್ಲಿ ಎರಡು ಆನೆಗಳನ್ನ ನಿಲ್ಲಿಸಿದ್ದಾರೆ, ಕೋಟೆ ಕಾಯೋದಕ್ಕೋಸ್ಕರ ಆನೆಗಳನ್ನ ನಿಲ್ಲಿಸಿದ್ದಾರೆ. ಇದು ಮೋಸ್ಟ್ಲಿ ಕೋಟೆ ಕಾಯೋ ಅಂಥ ಜಾಗ ಇರಬೇಕು, ಇಲ್ಲೆಲ್ಲ ನಿಂತ್ಕೊಂಡು ಆಚೆ ಕಡೆ ಯಾರಾದರೂ ಬರ್ತಾರಾ ಅಂತ ನೋಡೋ ಅಂಥ ಜಾಗ ಥರ ಇದೆ. ಈ ಫೋರ್ಟ್ ಬಗ್ಗೆ ನನಗೂ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ, ಬಿಕಾಸ್ ಇದು ಪ್ಲ್ಯಾನ್ ಮಾಡ್ದಲೇ ಹಾಗೆ ಸುಮ್ಮನೆ ಬಂದಿದ್ದಂಥ ಫೋರ್ಟು. ವಾಪಸ್ ಹೋಗಬೇಕಾದ್ರೆ ಟೈಮ್ ಇದೆಯಲ್ಲ, ಏನಾದರೂ ನೋಡಬೇಕು ಅಂತ ಬಂದಿರೋವಂಥದ್ದು ಅಷ್ಟೆ. ನೋಡಿ ಆನೆನ ಹತ್ತಿರದಿಂದ ತೋರಿಸ್ತೀನಿ, ಆನೆ ದೊಡ್ಡ ಆನೆ ಕೋಟೆ ಕಾಯೋಕ್ಕೋಸ್ಕರ. ನೋಡಿದ್ರಲ್ಲ ಮಡಿಕೇರಿ ಫೋರ್ಟ್ನ, ಸಖತ್ತಾಗಿದೆ. ಆ್ಯಕ್ಚುಲಿ ಗೂಗಲಲ್ಲಿ ಕ್ಲೋಸ್ಡ್, ಟೆಂಪರರಿ ಕ್ಲೋಸ್ಡ್ ಅಂತ ತೋರಿಸಿತ್ತು, ಬಿಕಾಸ್ ಇಲ್ಲಿ ನನ್ನ ಬ್ಯಾಕ್ಗ್ರೌಂಡಲ್ಲಿರೋದು ಪ್ಯಾಲೇಸ್ ಆಗಿತ್ತು ಮುಂಚೆ. ಸೊ ಆ ಪ್ಯಾಲೇಸ್ನ ಇವಾಗ ರಿನೊವೇಷನ್ ಮಾಡ್ತಿದ್ದಾರೆ, ಹಾಗಾಗಿ ಟೆಂಪರರಿ ಕ್ಲೋಸ್ಡ್ ಅಂತ ತೋರಿಸ್ತಿದ್ರು. ಬಟ್ ಆ ಮ್ಯೂಸಿಯಂ ಓಪನ್ ಇತ್ತು, ಆ್ಯಂಡ್ ದೆನ್ ಕೋಟೆ ಸುತ್ತ ನೋಡೋದಕ್ಕೆ ಚಾನ್ಸ್ ಇತ್ತು. ನನ್ನ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಾ ಇರೋದು ಕೋಟೆ ಗಣಪತಿ. ಪ್ರತಿ ಕೋಟೆ ಒಳಗಡೆ ಒಂದು ದೇವಸ್ಥಾನನ ಕಟ್ಕೊಂಡಿರೋರು. ಸೊ ಇಲ್ಲಿ ಗಣಪತಿ ದೇವಸ್ಥಾನ ಇದೆ. ಚೇಂಜ್ ಆಫ್ ಪ್ಲ್ಯಾನ್ ಆಯಿತು, ರಾಜಾಸ್ ಟೂಮ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಓಂಕಾರೇಶ್ವರ ದೇವಸ್ಥಾನದಿಂದ. ಬಟ್ ದೇವಸ್ಥಾನದ ಆಲ್ಮೋಸ್ಟ್ ಆಪೋಸಿಟಲ್ಲೇ ಫೋರ್ಟ್ ಇರೋದ್ರಿಂದ ಹತ್ತಿರ ಅನ್ನಿಸ್ತು, ಇಲ್ಲಿಗೆ ಬಂದುಬಿಟ್ವಿ. ಸೊ ಲಂಚ್ ಟೈಮ್ ಆಗಿದೆ, ನಾವು ಇವಾಗ ಊಟ ಮಾಡಿಕೊಂಡು ಇಲ್ಲಿಂದ ಸೀದಾ ಬ್ಯಾಂಗ್ಳೂರ್ ಕಡೆಗೆ ಹೊರಡ್ತೀವಿ. ನಾನು ಸಿಗ್ತೀನಿ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಇಲ್ಲಿಗೆ ನಮ್ಮ ಫಸ್ಟ್ ಮಡಿಕೇರಿ ಟ್ರಿಪ್ನ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟು ಮಳೆ ಬಂದು ನಿಂತ ಮೇಲೆ ಇನ್ನೂ ಒಂದು ಸತಿ ಬರ್ತೀವಿ, ಬಿಕಾಸ್ ನಾನು ಹೇಳ್ದಂಗೆ ಭಾಗಮಂಡಲ ನೋಡಿಲ್ಲ, ಮಂಡಲ್ಪಟ್ಟಿ ನೋಡಿಲ್ಲ, ಇನ್ನೂ ಸಾಕಷ್ಟು ಜಾಗಗಳಿದೆ. ಸೊ ಆ ಜಾಗಗಳನ್ನೆಲ್ಲ ವಿಸಿಟ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಹಾಗೆ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯಾ. We'll be right back.